ಹಬ್ಬಕ್ಕೆ ತಂದಿರುವಂತಹ ಬೇವಿನ ಸೊಪ್ಪನ್ನ ಒಣಗಿದ ಮೇಲೆ ಬಿಸಾಡ್ತೀರಾ ಅಲ್ವಾ? ಅದರ ಬದಲಾಗಿ ಈ ರೀತಿ ಬೇವಿನ ಸೊಪ್ಪನ್ನ ಉಪಯೋಗಿಸ್ಕೊಂಡು ಬೇವಿನ ಎಣ್ಣೆ ಅಥವಾ ಬೇವಿನ ಪುಡಿನ ಮಾಡಿಟ್ಕೊಂಡ್ರೆ ಈಗ ಬೇಸಿಗೆ ಆಗಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಮನೆಯಲ್ಲೇ ಕೋನ್ ಸಾಂಬ್ರಾಣಿನ ಹೇಗೆ ಮಾಡೋದಂತ ವಿಡಿಯೋ ಮಾಡಿ ಹಾಕಿದೆ. ಅದಕ್ಕೆ ತುಂಬ ಜನ ಒಳ್ಳೆ ಒಳ್ಳೆ ಕಮೆಂಟ್ಸ್ ಕೊಟ್ಟು ತುಂಬ ಸಪೋರ್ಟ್ ಮಾಡಿದಿರ. ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಈ ಕಮೆಂಟ್ಸ್ ನನಗೆ ಮತ್ತಷ್ಟು ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೇವಿನ ಸೊಪ್ಪನ್ನ ಹಬ್ಬಕ್ಕೆ ತಂದಿದ್ವಲ್ಲ, ಅದನ್ನು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಫ್ರೆಶ್ ಆಗಿರೋವಂಥದ್ದನ್ನು ಒಣಗಿಸಿದ್ರೂ ಪರವಾಗಿಲ್ಲ, ಅಥವಾ ಮೊದಲೇ ಒಣಗಿರುವಂತಹ ಬೇವಿನ ಸೊಪ್ಪನ್ನ ಬಳಸಿದ್ರೂ ಸಹ ಪರವಾಗಿಲ್ಲ. ಹಾಗೆ ಇದನ್ನು ಇಷ್ಟೇ ಅಳತೆಯಲ್ಲಿ ತೊಗೋಬೇಕಂತ ಇಲ್ಲ, ಎಷ್ಟಿರುತ್ತೆ ಅಷ್ಟನ್ನು ತೊಗೊಳ್ಳಿ. ತೊಗೊಂಡು ಈ ರೀತಿಯಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಎಲೆಗಳನ್ನ ತೆಗೆದು ಒಣಸೋದಕ್ಕಿಂತ ಮುಂಚೆ ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನಂತರ ಒಣಗಿಸಿ, ಆಗ ಅದರಲ್ಲಿರುವಂತಹ ಧೂಳಾಗಲಿ ಅಥವಾ ಏನಾದರೂ ಬೇರೆ ಕೆಮಿಕಲ್ಸ್ ಇದ್ರೂ ಸಹ ಹೋಗುತ್ತೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡೋದಕ್ಕೆ ಎಷ್ಟೊಂದು ಎಲೆ ಕಾಣಿಸ್ತಾ ಇದೆ ಅಲ್ವಾ? ಆದರೆ ಇದನ್ನು ರುಬ್ಬಿದ್ರೆ ನಮಗೆ, ಅಂದರೆ ಪೌಡ್ರ್ ಮಾಡಿಕೊಂಡ್ರೆ 150-200 ಗ್ರಾಮ್ ಆಗೋಷ್ಟು ಪುಡಿ ಮಾತ್ರ ಸಿಕ್ಕೋದು. ಇದನ್ನು ನಾನು ಈ ರೀತಿಯಾಗಿ ಪೂರ್ತಿ ಎಲ್ಲನೂ ಹಾಕ್ಕೊಂಡು ನೀರೇನು ಹಾಕ್ತಾ ಇರ್ತೀವಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈ ಪೌಡರ್ನ ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ನೀವು ಇದನ್ನು ಬಳಸ್ಕೋಬೋದು. ಇದನ್ನು ಫ್ರಿಜ್ಜಲ್ಲೇ ಇಡಬೇಕಂತ ಇಲ್ಲ, ನೀವು ಹೊರಗಡೆನೇ ಇಟ್ಕೊಂಡು ಎಷ್ಟು ದಿನ ಇಟ್ಟರೂ ಸಹ ಹಾಳಾಗೋದಿಲ್ಲ. ಇದನ್ನು ಬಳಸ್ಕೊಂಡು ಹೇಗೆ ಎಣ್ಣೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು ಕಬ್ಬಿಣದ ಬಾಣಲೆನ ಇಟ್ಕೊಂಡಿದ್ದೀನಿ. ಆದಷ್ಟು ಎಣ್ಣೆಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಕಬ್ಬಿಣದ ಬಾಣಲೆನ ಯೂಸ್ ಮಾಡಿದ್ರೆ ಒಳ್ಳೆಯದು. ಈಗ ಇದಕ್ಕೆ 250 ml ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ 1 tbsp ಆಗುವಷ್ಟು ನಾವು ಮಾಡಿಟ್ಟಿದ್ದಂತಹ ಬೇವಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈ ಬೇವಿನ ಪುಡಿನ ಹಾಕ್ತಿದ್ದಾಗೇ ಸ್ಟೌವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು 1-1.5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಜೊತೆಗೆ ನಿಮಗೆ ಮೇಲೆಲ್ಲ ನೊರೆ ನೊರೆ ಥರ ಕಾಣಿಸ್ತಾ ಇದೆ ಅಲ್ವಾ, ಅದೆಲ್ಲ ಪೂರ್ತಿ ಹೋಗಿ ಎಣ್ಣೆ ಕ್ಲೀನಾಗಿ ಕಾಣಿಸುತ್ತೆ. ಅಲ್ಲಿಗಾಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಫ್ರೆಶ್ ಆಗಿರುವಂತಹ ಬೇವಿನ ಸೊಪ್ಪಲ್ಲೂ ಸಹ ಮಾಡ್ಕೋಬೋದು. ಬೇವಿನ ಸೊಪ್ಪನ್ನ ನೀವು ಮಿಕ್ಸಿಗೆ ಹಾಕಿ ನೀರೇನು ಹಾಕ್ತೆ ಹಾಗೆ ತರಿತರಿಯಾಗಿ ರುಬ್ಬಿಕೊಂಡು ಈ ರೀತಿ ಕೊಬ್ಬರಿ ಎಣ್ಣೆಗೆ ಹಾಕಿ 5-6 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದರಲ್ಲಿ ನೀರಂಶ ಇರುತ್ತಲ್ವಾ, ಹಾಗಾಗಿ ಎಣ್ಣೆನೂ ಸಹ ಚಟಪಟ ಅಂತ ಸಿಡಿಯೋ ಚಾನ್ಸ್ ಇರುತ್ತೆ. ಜೊತೆಗೆ ತುಂಬ ಹೊತ್ತು ಸಹ ಬೇಯಿಸಬೇಕು. ಹಾಗಾಗಿ ಈ ರೀತಿ ಒಣಗಿರೋದನ್ನು ಮಾಡಿಕೊಂಡ್ರೆ ಇಮ್ಮಿಡಿಯೇಟಾಗಿ ನೀವು 1 ನಿಮಿಷದಲ್ಲೆಲ್ಲ ನಿಮಗೆ ಬೇವಿನ ಎಣ್ಣೆ ರೆಡಿ ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ನೊರೆನೂ ಸಹ ಕಡಿಮೆ ಆಗಿದೆ, ಜೊತೆಗೆ ಎಣ್ಣೆ ಬಣ್ಣನೂ ಬದಲಾಗಿದೆ. ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಣ್ಣೆ ಸೋಸೋದಕ್ಕೆ ಅಂತಲೇ ಈ ಬಟ್ಟೆನ ಇಟ್ಕೊಂಡಿದ್ದೀನಿ, ಹಾಗಾಗಿ ಬಟ್ಟೆ ಸ್ವಲ್ಪ ಕಲರಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈಗ ಈ ಮಾಡಿಟ್ಟಿರುವಂತಹ ಎಣ್ಣೆನ ನಾವು ಈ ಬಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ಶೋಧಿಸ್ಕೋಬೇಕು. ಈ ರೀತಿ ಬಟ್ಟೆಗೆ ಹಾಕಿ ಶೋಧಿಸೋದ್ರಿಂದ ನಾವು ಹಾಕಿರುವಂತಹ ಪುಡಿ ಎಲ್ಲ ಏನಿದೆ ಅದು ಮೇಲ್ಭಾಗದಲ್ಲಿ ಉಳ್ಕೊಂಡು ಎಣ್ಣೆ ಮಾತ್ರ ನಮಗೆ ತುಂಬ ಚೆನ್ನಾಗಿ ಕ್ಲೀನಾಗಿರುವಂತಹ ಎಣ್ಣೆ ಈ ರೀತಿ ಫಿಲ್ಟರ್ ಆಗುತ್ತೆ. ಈ ಎಣ್ಣೆ ಪೂರ್ತಿಯಾಗಿ ತಣ್ಣಗಾದಮೇಲೆ ನೀವು ಯಾವುದಾದ್ರೂ ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ಬಳಸ್ಕೋಬೋದು. ಇದನ್ನು ಯಾವ ರೀತಿಯಾಗಿ ಬಳಸೋದು ಅಂತ ಅಂದರೆ, ಈಗ ಬೇಸಿಗೆ ಆಗಿರೋದ್ರಿಂದ ತಲೆಯಲ್ಲೆಲ್ಲ ತುಂಬ ತುರುಕೆ ಆಗೋದು, ಅಂದರೆ ತಲೆ ಕಡಿತ ಬರೋದು, ಹಾಗೆ ಡ್ಯಾಂಡ್ರಫ್ ಆಗೋದು ಎಲ್ಲ ಆಗುತ್ತಲ್ವಾ, ಅಂಥವರು ಈ ರೀತಿ ಬೇವಿನ ಎಣ್ಣೆನ ಹಚ್ಚೋದ್ರಿಂದ ತಲೆ ಕಡಿತ ಬರೋದಿಲ್ಲ, ಜೊತೆಗೆ ಡ್ಯಾಂಡ್ರಫ್ ಅಂದರೆ ಅಗರಾಗದಂತ ಏನು ಹೇಳ್ತೀವಿ ಅದೆಲ್ಲ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಅದಲ್ಲದೆ ಕೂದಲನ್ನು ಕಪ್ಪಗಿರೋದಕ್ಕೂ ಸಹ ಈ ಬೇವಿನ ಎಣ್ಣೆ ತುಂಬಾ ಉಪಯೋಗಕಾರಿಯಾಗುತ್ತೆ. ಇದನ್ನು ನೀವು ವಾರದಲ್ಲಿ 1 ದಿನ ತಲೆಗೆ ಹಚ್ಚಿದ್ರೆ ಸಾಕು, ಅಂದರೆ ರಾತ್ರಿ ಹಚ್ಚಿ ಬೆಳಿಗ್ಗೆ ಸ್ನಾನ ಮಾಡಬೇಕು. ಇದ್ರ ಜೊತೆಗೆ ನೀವು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಚ್ಕೋಬೋದು. ಇಲ್ಲ ಅಂತ ಅಂದರೆ ಇದು ಒಂದೇ ಎಣ್ಣೆನ ಸಹ ತಲೆಗೆ ನೀವು ಹಚ್ಕೊಂಡು ಮಾರನೇ ದಿನ ಸ್ನಾನ ಮಾಡ್ಬೋದು. ಇದಿಷ್ಟೇ ಅಲ್ಲದೆ ಕೆಲವ್ರಿಗೆ ನತ್ತಿ ಬಿಸಿ ಆಗುತ್ತೆ ಅಥವಾ ಆ ರೀತಿ ಬಿಸಿಯಾದಾಗ ತಲೆನೋವೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಅಂಥವರು ಈ ರೀತಿ ಬೇವಿನ ಎಣ್ಣೆನ ಹಚ್ಚೋದ್ರಿಂದ ನತ್ತಿ ಬಿಸಿ ಆಗೋದಾಗಲಿ ಅಥವಾ ಪದೇ ಪದೇ ತಲೆನೋವು ಬರೋದಾಗಲಿ ಅದೆಲ್ಲ ಈ ಬೇವಿನ ಎಣ್ಣೆಯಿಂದ ತುಂಬ ಚೆನ್ನಾಗಿ ಕಡಿಮೆ ಆಗುತ್ತೆ. ಸೊ ಒಂದ್ಸಲ ನೀವು ಈ ಎಣ್ಣೆನ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಈ ಒಂದು ನಾನು ಹೇಳ್ತಾ ಇರೋಂಥ ಸಜೆಷನ್ ಇಷ್ಟ ಆಗೇ ಆಗುತ್ತೆ. ಇದಲ್ಲದೆ ಬೇವಿನ ಪುಡಿನ ಹೇಗೆ ಬಳಸೋದು ಅಂದರೆ, ಈಗ ಬೇಸಿಗೆ ಆಗಿರೋದ್ರಿಂದ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರಿಗೂ ಸಹ ಮೈಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗುತ್ತೆ, ಕೆಲವ್ರಿಗಾಗುತ್ತೆ. ಸೊ ಅಂಥವರು ಈ ಬೇವಿನ ಸೊಪ್ಪಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ರೀತಿ ಮಾಡಿ ಅದನ್ನು ಮೈಗೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡೋದ್ರಿಂದ ಆ ರೀತಿ ಗುಳ್ಳೆಗಳು ಕಡಿಮೆ ಆಗುತ್ತೆ. ಜೊತೆಗೆ ನಾವು ಬೇವರಂತಹ ಸ್ಮೆಲ್ ಏನಿರುತ್ತೆ ಅದು ಸಹ ಬರೋದಿಲ್ಲ.
ಜೊತೆಗೆ ಬೇವುರಿದಾಗ ಮೈಯೆಲ್ಲ ಅಂಟಾಗುತ್ತಲ್ವಾ, ಆ ರೀತಿ ಅಂಟು ಬರದೇ ಇರೋದಕ್ಕೆ ಈ ಬೇವಿನ ಸೊಪ್ಪು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಿ ಅಲ್ವಾ ಬಿಸಾಡೋಂತಹ ಬೇವಿನ ಸೊಪ್ಪಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.